ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಉದ್ಯೋಗ ಅರ್ಥದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಕೇಂದ್ರೀಯ ವಿದ್ಯಾಲಯ ಬಳ್ಳಾರಿ ಇಲ್ಲೊಂದಿಷ್ಟು ವಾಕ್ ಇನ್ ಇಂಟರ್ವ್ಯೂಗೆ ಕರೆದಿದ್ದಾರಪ್ಪ. ಯಾವ ಪೋಸ್ಟಿಗೆ ಅಂದರೆ ಟೀಚರ್ಸ್ಗೋಸ್ಕರ ಏನು ಮಾಡಿದ್ರು ಅಂದರೆ ವಾಕ್ ಇನ್ ಇಂಟರ್ವ್ಯೂ ಕರೆದಿದ್ದಾರೆ. ಸೊ ನೋಡ್ರಿ, ಯಾರ್ಯಾರಿಗೆ ಹುದ್ದೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಏನಂದರೆ, ವಾಕ್ ಇನ್ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಆನ್ ಪಾರ್ಟ್ ಟೈಮ್ ಕಾಂಟ್ರಾಕ್ಚುವಲ್ ಬೇಸಿಸ್ ಫಾರ್ ದ ಅಕಾಡೆಮಿಕ್ ಇಯರ್ 2022 and 23. ಸೊ ನೋಡ್ರಿ, ಇದೇನು ನಿಮಗೆ ವಾಕ್ ಇನ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿದ್ದಾರಲ್ಲ, ಇದೇನಪ್ಪ ಅಂದರೆ ಪಾರ್ಟ್ ಟೈಮ್ ಕಾಂಟ್ರಾಕ್ಚುವಲ್ ಬೇಸಿಸ್ ಇರುತ್ತೆ. ಯಾವ ವರ್ಷಕ್ಕೆ ಕರಿತಿದ್ದಾರೆ ಅಂದ್ರೆ ಅವರು 2022 ಮತ್ತು 2023ನೇ ಇಸ್ವಿಗೆ ಕರಿತಿದ್ದಾರೆ. ಸೊ ಫಸ್ಟ್ ನೋಡ್ರಿ, ಫಸ್ಟ್ ಜಾಬ್ ಬಂದುಬಿಟ್ಟು PRTS ಅಂತೇಳಿ. ಇದು ಇಂಟರ್ವ್ಯೂ ಯಾವಾಗಿರುತ್ತಂದರೆ 8/3/2022 ಬೆಳಗ್ಗೆ 9 ಗಂಟೆಗೆ ಇರ್ತದೆ. ಇಲ್ಲಿ ನಿಮ್ಮ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ, PUC ಮತ್ತು 12th ಸ್ಟ್ಯಾಂಡರ್ಡಲ್ಲಿ ನೀವು 50% ಅಗ್ರಿಗೇಟ್ ಜೊತೆಗೆ ಪಾಸ್ ಆಗಿರಬೇಕು. ಅಂದರೆ PUC ಅಥವಾ 12th ಸ್ಟ್ಯಾಂಡರ್ಡಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕಂದ್ರೆ 50% ಮಾರ್ಕ್ಸ್ ತೊಗೊಂಡಿರ್ಬೇಕಾಗುತ್ತೆ. ಅದೇ ಥರನಾಗಿ DED ಮತ್ತು ಈಕ್ವಲೆಂಟ್ ವಿದ್ಯಾರ್ಹತೆನ ಹೊಂದಿರಬೇಕು. ಜೊತೆಗೆ ನಿಮಗೆ CBSEಯಲ್ಲಿ ಟೀಚಿಂಗ್ ಮಾಡೋವಂಥ ಎಕ್ಸ್ಪೀರಿಯೆನ್ಸ್ ಇರಬೇಕಂದ್ರೆ, ನೀವು ಪ್ರೀವಿಯಸ್ಲಿ ಏನು ಮಾಡಿರ್ಬೇಕಪ್ಪ ಅಂದರೆ CBSE ಸ್ಕೂಲಲ್ಲಿ ಟೀಚಿಂಗ್ನ ಮಾಡಿರಬೇಕು. ಅಂಥವ್ರು ಮಾತ್ರ ಏನಂದರೆ ಎಲಿಜಿಬಲ್ ಆಗ್ತಾರೆ. ಸೊ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 21,250 ರೂಪಾಯಿನ ಕೊಡ್ತಾರೆ. ನೆಕ್ಸ್ಟ್ ಪೋಸ್ಟ್ ನೋಡ್ರಿ, ಯಾವುದಿದೆ ಅಂದರೆ ಸ್ಪೋರ್ಟ್ಸ್ ಕೋಚ್ ಅಂತೇಳಿ. ಇವ್ರದ್ದು ಇಂಟರ್ವ್ಯೂ ಯಾವಾಗಿರೋದು ಅಂದರೆ 8/3/2022 ಬೆಳಗ್ಗೆ 9 ಗಂಟೆಗೆ ಇದೆ. ಸೊ ಇವ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ, ನೀವು BA BPED ಅಂತ ಮಾಡಿರಬೇಕು. ಸೊ ನೋಡಿರಿ, BA ಮಾಡಿರಬೇಕು ಜೊತೆಗೆ BPEDನ ಮಾಡಿರಬೇಕಾಗತ್ತೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 21,250 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಟೀಚರ್, ಇದು ಕೂಡ ಇಂಟರ್ವ್ಯೂ ಯಾವಾಗಿದೆ ಅಂದರೆ 8/3/2022 ಬೆಳಗ್ಗೆ 9 ಗಂಟೆಗೆ ಇದೆ. ಸೊ ಇಲ್ಲಿ ನಿಮಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ, ಏನು ವಿದ್ಯಾರ್ಹತೆ ಇದೆ ಅಂದ್ರಪ್ಪ, ನೀವು BA ಮಾಡಿರಬೇಕು ಜೊತೆಗೆ BEDನ ಮುಗಿಸಿರಬೇಕು. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅನ್ನೋದನ್ನು VMC ಅವರು ಡಿಸೈಡ್ ಮಾಡ್ತಾರೆ. ಸೊ ನೋಡಿರಿ, ಅವ್ರು ಈಗಾಗಲೇ ಯಾವುದೇ ಥರನಾದಂಥ ಸ್ಯಾಲ್ರಿ ಎಷ್ಟಂತ ಮೆನ್ಷನ್ ಮಾಡಿಲ್ಲ. ಸೊ VMC ಅವ್ರು ಏನು ಡಿಸೈಡ್ ಮಾಡ್ತಾರಲ್ಲ ಅಷ್ಟು ಸ್ಯಾಲ್ರಿನ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಡಾಟಾ ಎಂಟ್ರಿ ಆಪ್ರೇಟರ್ ಅಂತೇಳಿ. ಇವ್ರಿಗೂ ಕೂಡ ಇಂಟರ್ವ್ಯೂ ಯಾವಾಗಿರುತ್ತಂದರೆ 8/3/2022 ಇರುತ್ತೆ. ಸೊ ಇವ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ, ನೀವು ಗ್ರ್ಯಾಜುಯೇಟ್ ಆಗಿರಬೇಕು, ಅಂದರೆ ನೀವು ಒಂದು ಪದವಿನ ಪಡೆದಿರಬೇಕು. ಜೊತೆಗೆ ಏನಪ್ಪ ಅಂದರೆ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ MS ಆಫೀಸ್ ಎಕ್ಸ್ಪರ್ಟ್. ಜೊತೆಗೆ ನಿಮಗೇನಂದರೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು, ಆಮೇಲೆ MS ಆಫೀಸಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು. ಸೊ ಇವ್ರಿಗೆ ಹೆಂಗೆ ಕೊಡ್ತಾರೆ ಅಂದರೆ, ಸ್ಯಾಲ್ರಿನ ಡೈಲಿ ವೇಜ್ ಆ್ಯಕ್ಟ್ ರೇಟ್, ಅಂದರೆ ಪ್ರತಿದಿನದ ವೇಜ್ ಮೇಲೆ ನಿಮಗೆ ಸ್ಯಾಲ್ರಿ ಡಿಪೆಂಡ್ ಇರುತ್ತೆ. ಅಂದರೆ ನಿಮಗೆ ಪ್ರತಿದಿನದ ಮೇಲೆ ಏನಪ್ಪ ಅಂದರೆ ಸ್ಯಾಲ್ರಿನ ಕೊಡ್ತಾರೆ. ಸೊ ನೆಕ್ಸ್ಟು ಹುದ್ದೆ ಬಂದುಬಿಟ್ಟು TGTS ಅಂತೇಳಿ. ಸೊ ಇದು ನೋಡಿರಿ, ಇದ್ರದ್ದು ಇಂಟರ್ವ್ಯೂ ಯಾವಾಗಿದೆ ಅಂದರೆ 10/3/2022ಕ್ಕಿದೆ. ಇಲ್ಲಿ ಯಾವ್ಯಾವ ಟೀಚರ್ಸ್ಗೆ ಕಾಲ್ ಫಾರ್ ಮಾಡಿದ್ದಾರೆ ಅಂದರೆ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಟೀಚರ್ಗೆ ಇಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ, ಡಿಗ್ರಿ ವಿತ್ ಮಿನಿಮಮ್ 50% ಇನ್ ದ ಕನ್ಸರ್ನ್ ಸಬ್ಜೆಕ್ಟ್. ಅಂದರೆ ನೀವು ಡಿಗ್ರಿ ಮಾಡಿ ಪದವಿನ ಪಡೆದಿರಬೇಕು. ಸೊ ನೀವು ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡ್ತಿದ್ರಲ್ಲ ಆ ಸಬ್ಜೆಕ್ಟಲ್ಲಿ ನಿಮ್ಮದು ಮಿನಿಮಮ್ ಎಷ್ಟು ಸ್ಕೋರ್ ಮಾಡಿರ್ಬೇಕಪ್ಪ ಅಂದರೆ 50%ನ ಸ್ಕೋರ್ ಮಾಡಿರಬೇಕಾಗತ್ತೆ. ಜೊತೆಗೆ ನೀವು BED ಮಾಡಿರಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದರೆ, ನಿಮಗೆ CBSE ಸ್ಕೂಲಲ್ಲಿ ಟೀಚಿಂಗ್ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಇರಬೇಕಾಗತ್ತೆ. ಸೊ ನೋಡಿರಿ, ಯಾರು CBSE ಸ್ಕೂಲಲ್ಲಿ ಟೀಚಿಂಗ್ ಮಾಡಿರ್ತಾರಲ್ಲ ಅವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ. ಸೊ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ 26,250 ರೂಪಾಯಿನ ಕೊಡ್ತಾರೆ. ಸೊ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು PGTS ಅಂತೇಳಿ. ಇವ್ರದ್ದು ಕೂಡ ಇಂಟರ್ವ್ಯೂ ಯಾವಾಗಿರುತ್ತಂದರೆ 10/3/2022 ಬೆಳಗ್ಗೆ 9 ಗಂಟೆಗೆ ಇರುತ್ತೆ. ಸೊ ಇಲ್ಲಿ ಯಾವ ಪೋಸ್ಟಿಗೆ ಕರೆದಿದ್ದಾರಪ್ಪ ಅಂದರೆ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ನೋಡಿರಿ, ಇಲ್ಲಿ ಟೀಚರ್ ಪೋಸ್ಟ್ ಇರೋದು ಯಾವುದಪ್ಪ ಅಂದರೆ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ಇವ್ರಿಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ, ಮಾಸ್ಟರ್ ಡಿಗ್ರಿ ವಿತ್ 50% ಇನ್ ಕನ್ಸರ್ನ್ ಸಬ್ಜೆಕ್ಟ್. ಸೊ ನೀವು ಏನು ಮಾಡಿರ್ಬೇಕಂದ್ರೆ, ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಸೊ ನೀವು ಯಾವ ವಿಷಯದ ಟೀಚರಾಗಿ ಪೋಸ್ಟ್ ಆಗ್ತಿರಲ್ಲ ಆ ವಿಷಯದಲ್ಲಿ ನೀವು ಮಾಸ್ಟರ್ ಡಿಗ್ರಿಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕಂದ್ರೆ 50% ಮಾರ್ಕ್ಸ್ ತೊಗೊಂಡಿರ್ಬೇಕಾಗುತ್ತೆ. ಜೊತೆಗೆ ನೀವು ಏನಪ್ಪ ಅಂದರೆ BED ಮಾಡಿರ್ಬೇಕಾಗುತ್ತೆ. ಜೊತೆಗೆ ಏನಂದರೆ, ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ CBSE ಸ್ಕೂಲ್ ಆರ್ PU ಕಾಲೇಜ್. ಸೊ ನೋಡಿರಿ, ನಿಮಗೆ ಟೀಚಿಂಗ್ ಪಾಠ ಮಾಡುವ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಲ್ಲಂದರೆ CBSE ಸ್ಕೂಲಲ್ಲಾದರೂ ನೀವು ಪಾಠ ಮಾಡಿರಬೇಕು ಅಥವಾ PU ಕಾಲೇಜಲ್ಲಾದರೂ ನೀವು ಪಾಠ ಮಾಡಿರಬೇಕು. ಇಬ್ಬರು ಕೂಡ ಇಲ್ಲಿ ಏನಂದರೆ ಎಲಿಜಿಬಲ್ ಆಗ್ತೀರಾ. ಸೊ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ 27,500 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಸೊ ನೆಕ್ಸ್ಟ್ ಕೋರ್ಸ್ ಯಾವುದಪ್ಪ ಅಂದರೆ, PGT ಕಂಪ್ಯೂಟರ್ ಸೈನ್ಸ್ ಅಂತೇಳಿ. ಇವ್ರಿಗೂ ಕೂಡ ಇಂಟರ್ವ್ಯೂ ಯಾವಾಗಿದೆ ಅಂದರೆ 10/3/2022 ಬೆಳಗ್ಗೆ 9 ಗಂಟೆಗೆ ಇದೆ. ಸೊ ಇವ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅನ್ನೋದಕ್ಕೆ ಅವ್ರೇನು ಮಾಡಿದ್ರು ಅಂದರೆ, ಒಂದು ಅಡ್ರೆಸ್ ಲಿಂಕ್ ಕೊಟ್ಟಿದ್ದಾರೆ. ಸೊ ನೋಡಿರಿ, ನಾವೇನು ಮಾಡ್ತೀವಿ ಅಂದರೆ, ಈ ಜಾಬ್ ಜಂಕ್ಷನ್ ಅಥವಾ ಈ ಉದ್ಯೋಗ ವಾರ್ತೆ ಕೆಳಗಡೆ, ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಶನ್ ಹಾಕಿರ್ತೀವಿ, ಆ ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿರಿ. ಸೊ ನಿಮಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವ್ರಿಗೆ ಕೂಡ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ 27,500 ರೂಪಾಯಿನ ಸ್ಯಾಲ್ರಿ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಅಂತೇಳಿ. ಅವ್ರಿಗೂ ಕೂಡ ಏನಂದರೆ, ನಿಮಗೆ ಎಲಿಜಿಬಿಲಿಟಿ ಬೇಕಂದರೆ ಅಲ್ಲಿ ಲಿಂಕ್ ಇದೆಯಲ್ಲ ಅದನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿರಿ ಗೂಗಲಲ್ಲಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ.
ಸೊ ನಿಮಗೂ ಕೂಡ ಏನಪ್ಪ ಅಂದರೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಂದರೆ 21,250 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮೇ ಅಟೆಂಡ್ ದ ವಾಕ್ ಇನ್ ಇಂಟರ್ವ್ಯೂ ಡೈರೆಕ್ಟ್ಲಿ ಆನ್ ದ ಡೇಟ್ ಸ್ಪೆಸಿಫೈಡ್ ಅಬೌವ್. ಸೊ ನೋಡಿರಿ, ಇದು ವಾಕ್ ಇನ್ ಇಂಟರ್ವ್ಯೂ ಆಗಿರೋದ್ರಿಂದ ಯಾವ ಡೇಟಿಗೆ ನಿಮಗೆ ಯಾವ ಹುದ್ದೆ ಕರೆದಿದ್ದಿರಲ್ಲ ಅದೇ ಡೇಟಿಗೆ ನೀವು ಹೋಗಬೇಕಾಗತ್ತೆ. ಬಯೋಡೇಟಾ ಅಪ್ಲಿಕೇಶನ್ ಮೇ ಬಿ ಡೌನ್ಲೋಡೆಡ್ ಫ್ರಮ್ ದ ಸ್ಕೂಲ್ ವೆಬ್ಸೈಟ್ www.ballarikids.ac.in ಆ್ಯಂಡ್ ಸಬ್ಮಿಟ್ ದ ಡ್ಯೂಲಿ ಫಿಲ್ಡ್ ಅಲಾಂಗ್ ವಿತ್ ದ ಸೆಲ್ಫ್ ಅಟೆಸ್ಟೆಡ್ ಟೆಸ್ಟಿಮನೀಸ್ ಸರ್ಟಿಫಿಕೇಟ್ಸ್ ಆಟ್ ದ ಟೈಮ್ ಆಫ್ ಇಂಟರ್ವ್ಯೂ. ಜೊತೆಗೆ ನೀವು ಏನು ಮಾಡಬೇಕಂದ್ರೆ ನೀವು ಒಂದು ಬಯೋಡಾಟಾ ತೊಗೊಂಡೋಗಿರಬೇಕು. ಜೊತೆಗೆ ಏನಪ್ಪ ಅಂದರೆ ಅವ್ರದ್ದು ಸ್ಕೂಲಿಂದ ಏನಪ್ಪ ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅಲ್ಲಿ ಎಲ್ಲಿ ಅದು ಎಲ್ಲಿ ಸಿಗುತ್ತಂದರೆ ನಿಮಗೆ ಆನ್ಲೈನಲ್ಲಿ www.ballari.kids.ac.in ಇಲ್ಲಿ ನೀವು ಬ್ರೌಸ್ ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಸೊ ಅದನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮದೇನೇನು ಟೆಸ್ಟಿಮನೀಸ್ ಇದೆ ಮತ್ತು ಸರ್ಟಿಫಿಕೇಟ್ಸ್ ಇದೆ ಅದನ್ನು ಇಂಟರ್ವ್ಯೂ ಟೈಮಲ್ಲಿ ಸಬ್ಮಿಟ್ ಮಾಡಬೇಕು. ನೋಡಿರಿ, ಇದಕ್ಕೆ ಯಾವುದೇ ಥರನಾದಂಥ TADA ಇರಲ್ಲ. ಸೊ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಈ ಉದ್ಯೋಗ ವಾರ್ತೆಯಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಈ ಆಫೀಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಡೌನ್ಲೋಡ್ ಮಾಡ್ಕೋರಿ, ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆಯನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.